ಒಳಗೊಂಡಿರುವುದು ಮಾತ್ರವಲ್ಲದೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರ ಚಳವಳಿ ದೇಶಕ್ಕೆ ಮಾದರಿಯಾಗಿದೆ ಎಂದರು. ಅತ್ಯಂತ ಹೆಚ್ಚು ದೀರ್ಘಾವಧಿಯ ಒಬ್ಬ ಬ್ಯಾಂಕಿನ ಸಿಬ್ಬಂದಿಯೇ ಒಂದು ವ್ಯವಸ್ಥಾಪಕ ನಿರ್ದೇಶಕ ಹುದ್ದೆಯನ್ನು ಯಶಸ್ವಿ ಮತ್ತು ನಿಷ್ಠೆಯಿಂದ ಚ್ಯುತಿ ಬಾರದ ರೀತಿಯಲ್ಲಿ ನಿರ್ವಹಿಸಿದಂತಹ ವ್ಯಕ್ತಿ ನಾರಾಯಣ್ ಕಮಂತ್ ಅಂತ ಹೇಳಿಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಅದನ್ನು ತಾಳ್ಮೆಯಿಂದ ತಾಳ್ಮೆ ಇಟ್ಕೊಳ್ಳುವಂತ ಶಕ್ತಿ ಇರುವುದಿದ್ರೆ ಅದು ನಾರಾಯಣ ಕಮಂತ್. ಅದು ನಾರಾಯಣ ಕಮಂತ್ ಇರುವಂತ ಒಂದು ವಿಶೇಷವಾದ ಗುಣ ಅಂತ ಹೇಳಿಕೆ ಬಹಳ ಸಂತೋಷ. ನಮ್ಗೆಲ್ಲ ಸಿಟ್ಟು ಬಂದ್ರೆ ಏನಾಗ್ತದೆ ಹೇಳಿ ನಮ್ಮ ಎಲ್ಲರಿಗೆ ಗೊತ್ತಿದೆ. ನಾವು ಹೆಚ್ಚು ತಡ ಮಾಡೋದಿಲ್ಲ ಅದಕ್ಕೆ ತೋರಿಸಿದೆ. ನಮ್ಗೆ ಆ ಗುಣ ನಮ್ಗೂ ಕೊಟ್ಟಿದ್ರು ಬಹಳ ಒಳ್ಳೆದಾಗ್ತಿತ್ತು. ಆದ್ರೆ ಎಲ್ರಿಗೆ ಆ ಗುಣ ಬರೋದಿಲ್ಲ. ಅದು ಬರಬೇಕಾದ್ರೆ ಸಾವಿರದಲ್ಲಿ ಒಬ್ಬ ಮನುಷ್ಯನಿಗೆ ಮಾತ್ರ ಅಂತ ಗುಣ ಬರ್ತದೆ. ಬ್ಯಾಂಕಿನ ಉಪಾಧ್ಯಕ್ಷರಾದ ವಿನಯ್ ಕುಮಾರ್ ಸೂರಿಂಜೆ, ನಿರ್ದೇಶಕರಾದ ಬಿ ನಿರಂಜನ, ಎಂ ವಾದಿರಾಜ್ ಶೆಟ್ಟಿ, ಜೀವನ್ ಭಂಡಾರಿ, ಭಾಸ್ಕರ್ ಎಸ್ ಕೋಟ್ಯಾನ್, ಬಿ ರಘುರಾಮ್ ಶೆಟ್ಟಿ, ಕೆಎಸ್ ದೇವರಾಜ್, ಕೆ ಕಿಶನ್ ಹೆಗಡೆ, ಎವಿ ತೀರ್ಥರಾಮ್, ಸಹಕಾರ ಸಂಘಗಳ ಉಪನಿಬಂಧಕ ಪಿಆರ್ ಪಳಂಗಪ್ಪ, ನಯನ, ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ನಿರ್ದೇಶಕ ರಾಮಯ್ಯ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್, ನೌಕರರ ಒಕ್ಕೂಟ ಹಾಗೂ ಎಲ್ಲ ಸಹಕಾರಿ ಸಂಸ್ಥೆಗಳ ಪರವಾಗಿ ನಾರಾಯಣ ಕಾಮತ್ ಅವರಿಗೆ ಸನ್ಮಾನ ವಿದಾಯ ಕೂಟ ನೆರವೇರಿತು. ನಿರ್ದೇಶಕ ಜೀವನ್ ಭಂಡಾರಿ ಸ್ವಾಗತಿಸಿದರು. ಮಹಾಪ್ರಬಂಧಕ ಲಕ್ಷ್ಮಣ ಕುಮಾರ್ ಮಲ್ಲೂರು ಕಾರ್ಯಕ್ರಮ ನಿರೂಪಿಸಿದರು. ಪಾಂಡೇಶ್ವರದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ದೀಪೋತ್ಸವ ಭಾನುವಾರ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಪಾಂಡೇಶ್ವರದ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಶನಿವಾರ ಕಾರ್ತಿಕ ದೀಪೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು. ಬೆಳಗಿನಿಂದಲೇ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮಧ್ಯಾಹ್ನ ಸಾರ್ವಜನಿಕರಿಗೆ ಅನ್ನಸಂತರ್ಪಣೆ ನೆರವೇರಿತು. ರಾತ್ರಿ 9:30ಕ್ಕೆ ಮಹಾಪೂಜೆ ನಡೆದ ನಂತರ ಬಲಿಪೂಜೆ, ಕಟ್ಟೆಪೂಜೆ, ನಂತರ ದೇವರು ನಗರ ಸವಾರಿಗೆ ಹೊರಟರು. ದೇವರ ರಥದ ಮುಂದೆ ವಿಶೇಷ ಅಲಂಕಾರದ ಟ್ಯಾಬ್ಲೋ, ಹುಲಿವೇಷ, ಧಾರವಾಡದ ಡೋಲು ಕುಣಿತ, ತಾಲೀಮು, ಗೊಂಬೆ ಬಳಗದ ಗೊಂಬೆ ಪ್ರದರ್ಶನ, ಚೆಂಡೆ, ಕುಂಬು, ವಿಶೇಷ ವಾದ್ಯಗಳು ಆಕರ್ಷಣೆಯೊಂದಿಗೆ ನಡೆಯಿತು. ರಾತ್ರಿ ಕೂಡ ಸಾರ್ವಜನಿಕ ಅನ್ನಸಂತರ್ಪಣೆ ಇತ್ತು. ಸಾವಿರಾರು ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಪ್ರಸಾದ ಸ್ವೀಕರಿಸಿದರು ಎಂದು ಆಡಳಿತ ಮುಖ್ಯಸ್ಥರಾದ ಜೀವನ್ ಕುಮಾರ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಎಲ್ಲ ಆಡಳಿತ ಸದಸ್ಯರು, ಸೇವಾ ವೃಂದ, ಭಕ್ತ ವೃಂದದವರು ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು.